ಎನ್ಡಿಎ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಅವರು ನಮ್ ಜೊತೆ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ರಾಮನ ಒಂದು ದರ್ಶನವನ್ನ ಮಾಡಿದಿರಿ, ಏನ್ ಹೇಳ್ತೀರಿ? ಎಲ್ಲರಲ್ಲೂ ರಾಮನ ಆದರ್ಶನ ಅಳವಡಿಸಿಕೊಂಡ್ರೆ ರಾಮ ಒಬ್ಬರಿಗಲ್ಲ, ದೇವರದ ಒಂದು ಅವತಾರದ ಶಾವತಾರದಲ್ಲಿ ಒಂದು ಅವತಾರ, ಅದರಲ್ಲಿ ಅವನು ಸೌಮ್ಯ ರೂಪಿ ಆದರ್ಶ ಮತ್ತು ಹಿತಮಿತವಾದ ಭಾಷೆ, ಪೂರ್ವ ಭಾಷೆ ಅಂತ ಹೇಳ್ತಾರೆ. ಒಂದು ಅಷ್ಟೋತ್ರ ಹೇಳಬೇಕಾದ್ರೆ ಅವ್ರು ಯಾವಾಗ್ಲೂ ಅಷ್ಟೇ ಕೊಟ್ಟ ಮಾತಿಗೆ ಮೀರಲಿಲ್ಲ, ಯಾರು ಮಾತನ್ನು ಒಂಥರ ಬೇರೆ ರೀತಿಲಿ ತಗೊಳ್ಳಿಲ್ಲ. ಅದೇ ತರ ನಾವು ಆದರ್ಶರಾಗಿ ನಡೆಸ್ಕೊಂಡು ಹೋದ್ರೆ ಸಮಾಜ ಒಂದು ಒಳ್ಳೆ ನೆಮ್ಮದಿಯಾದ ಸಮಾಜ ಕಟ್ಟಕ್ಕೆ ಒಂದು ಪ್ರೇರಣೆ ಆಗುತ್ತೆ ಅಂತ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅದರಲ್ಲೂ ಅತಿ ಹೆಚ್ಚಾಗಿ ಕನಕಪುರಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನ ನೀಡ್ತಾ ಇದ್ದೀರಾ, ಅಲ್ಲಿಯ ಜನರು ಏನ್ ಹೇಳ್ತಾರೆ ಮೇಡಮ್? ಅಲ್ಲಿ ಹೆಚ್ಚಿನ ಮಹತ್ವ ಏನಕ್ಕೆ ನೀಡ್ತಿದ್ದೀನಿ ಅಂದ್ರೆ ಅಲ್ಲಿ ನಮ್ಮವರು ಅಂತ ಹೇಳಿರೋ ಲೀಡರ್ಗೆ ಒಂದು ಸಪೋರ್ಟಿಂಗ್ ಆಗಿರಬೇಕು ಅಂತ ಹೋಗಿದ್ದೀನಿ ನಾನಲ್ಲಿ. ಆಮೇಲೆ ಅಲ್ಲಿ ಜನದಲ್ಲಿ ಒಂದು ಒಳ್ಳೆ ಸ್ಪಂದಿಸ್ತಿದ್ದಾರೆ. ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಅವರೇ ನನಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ, ಅಮ್ಮ ನೀವು ಬರ್ತಿದ್ದೀರಾ, ನಾವು ನಿಮ್ ಜೊತೆಗೆ ಈಗ ನಿಲ್ತೀವಿ, ಮುಂದಿನ ದಿನದಲ್ಲಿ ಏನು ಅಂತಾರೆ. ಮುಂದಿನ ದಿನದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ಮನೆ ಬಾಗಿಲು ಸದಾ ಕಾಲ ತೆರೆದಿರುತ್ತೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಒಂದು ಪರಿಹಾರ ಕೊಡ್ತೀವಿ ಅನ್ನೋ ನಂಬಿಕೆ ಇಬ್ಬರಲ್ಲೂ ಇದೆ, ನನ್ನ ಗಂಡ ಅವರ ಪತಿದೇವರಾದ ಡಾಕ್ಟರ್ ಮಂಜುನಾಥ್ ಅವರು ಮತ್ತು ನನ್ನಲ್ಲೂ ಇದೆ. ಅದರಿಂದ ಯಾರಿಗೆ ಯಾವುದೇ ಸಂಶಯ ಬೇಡ, ಸದಾ ಕಾಲ ನಾವು ನಿಮ್ಮ ಸೇವೆಗೆ ಸಿದ್ಧವಾಗಿರ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಅಂದ್ರೆ ನಿಮ್ಮ ತಂದೆಯವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಇದ್ದಂತ ಉತ್ಸಾಹ ನಿಮ್ಮ ಪತಿಯವರು ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲೂ ಇದೆಯಾ ಅಲ್ಲಿಯ ಒಂದು ಜನತೆಗಿಂತ? ಖಂಡಿತ ಇದೆ. ಈಗಿನ ದಿನಗಳಲ್ಲಿ ಆದಂತ ಸಣ್ಣ ಪುಟ್ಟ ಸಮಾವೇಶಗಳಲ್ಲೇ ನೀವು ಅದನ್ನ ನೋಡಿದೀರಾ ಅನ್ಕಂತೀನಿ. ಜನರಲ್ಲಿ ಉತ್ಸಾಹ ಇದೆ, ನಮ್ಮ ಜೊತೆ ಬರಬೇಕು ಅನ್ನೋದಿದೆ. ಖಂಡಿತ ಅವರೆಲ್ಲ ನಮ್ಮ ಜೊತೆ ನಿಲ್ತಾರೆ ಅನ್ನೋ ನಂಬಿಕೆ ಇದೆ. ಮೇಡಮ್, ಇವತ್ತು ನಿಮ್ಮ ತಂದೆಯವರು ಕೂಡ ಒಂದು ಕನಕಪುರದಲ್ಲಿ ಬಂದು ಬೃಹತ್ ಸಮಾವೇಶಕ್ಕೆ ಪಾಲ್ಗೊಳ್ತಿದ್ದಾರೆ, ಅದು ಒಳ್ಳೆ ಯಶಸ್ವಿ ಆಗಲಿ, ಎಲ್ಲ ಜನರ ಮನಸ್ಸು ಮುಟ್ಲಿ ಅಂತ ಒಂದು ಹಾರೈಸ್ತೀನಿ. ಕನಕಪುರದ ಜನತೆ ಸಾಕಷ್ಟು ನೋವಿನಿಂದ ಇದ್ದಾರೆ ಅನ್ನೋದು ಅಲ್ಲಿಯ ಜನರು ಹೇಳ್ಕೊತಿದ್ರು, ಆದ್ರೆ ನೀವು ಹೋದಂತ ಸಂದರ್ಭದಲ್ಲಿ ಏನಾದ್ರು ಹೇಳ್ಕೊತಿದ್ದಾರೆ? ಆತರ ಯಾರು ಹೇಳ್ತಿಲ್ಲ. ಆದ್ರೆ ಅವರು ನೀವು ಮುಂದಿನ ದಿನಗಳು ನಮ್ ಜೊತೆ ನಿಲ್ತೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಾನು ಹೌದು, ಇದ್ದೇ ಇರ್ತೀವಿ, ಸದಾಕಾಲ ಇರ್ತೀವಿ ಅಂತ ಒಂದು ಉತ್ತರ ಹೇಳ್ತೀವಿ. ರಾಮನ ರೀತಿ ನಿಮ್ಮ ಪತಿಯವರ ಪಟ್ಟಾಭಿಷೇಕ ಕೂಡ ಆಗುತ್ತಾ ಅಂತ ನೋಡಿ. ನಾವು ಯಾವುದೇ ಅಧಿಕಾರ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ರಾಜಕೀಯಕ್ಕೆ ಬರಲಿಲ್ಲ, ನಾವು ಬಂದಿದ್ದೆ ಆಕಸ್ಮಿಕ. ಅದು ಅವ್ರು ಮಾಡಿದ ಸೇವೆ ಸಾಧನೆ, ಜಯದೇವದಲ್ಲಿ ನಿಸ್ವಾರ್ಥವಾಗಿ ಅವರು ಬಡವರಿಗೆ ಶ್ರೀಮಂತರಿಗೆ ಅಂತ ಒಂದು ಭೇದ ಭಾವ ಎಣಿಸ್ತೆ, ಅವರು ನಿರಂತರವಾಗಿ ಮಾಡಿದ ಸೇವೆಗೆ ಸಿಕ್ಕಂತ ಇದು ಫಲ ಅಂತ ನಾನು ಅನ್ಕೊಂಡಿದ್ದೀನಿ. ನನಗಾಗ್ಲಿ, ನಾನು ಮುಂಚಿಂದೂ ಹೇಳ್ತೀನಿ, ನನಗೆ ನನ್ನ ಯಜಮಾನರಿಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಯಾರಿಗೂ ಆತರ ಆಸೆ ಆಕಾಂಕ್ಷೆಗಳಿಲ್ಲ. ಆದರೆ ಭಗವಂತ ಕರುಣಿಸಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಸಮರ್ಥವಾಗಿ ಅವರು ಅದನ್ನ ಸಾಧಿಸಿ ತೋರಿಸ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ನನಗೆ. ಡಾಕ್ಟರ್ ಗೆದ್ರೆ ಮತ್ತೆ ಒಂದು ಜನತೆಗೆ ಕೈಗೆ ಸಿಗ್ತಾರ ಇಲ್ವಾ? ಏನಾದ್ರೂ ಅವರ ಆ ಜಾಗದಲ್ಲಿದ್ದಾಗ ತುಂಬಾ ಕೆಲಸಗಳಿದ್ರೆ ಅವರು ಸಿಗದೇ ಇದ್ದಂತ ಪರಿಸ್ಥಿತಿಯಲ್ಲಿ ನಾನ್ ಜೊತೆ ನಿಂತು ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ ಅಂತ ಹೇಳಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನತೆಗೆ ಏನನ್ನ ಕೇಳಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಒಂದು ಮೈತ್ರಿ ಅಭ್ಯರ್ಥಿ, ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು, ಈ ಸಂಗಮದಲ್ಲಿ ಎರಡು ನದಿ ಸೇರಿದೆಯಲ್ಲ ಅದೇ ರೀತಿ ಸಂಗಮದ ರೀತಿ ಒಗ್ಗಟ್ಟಲ್ಲಿ ಕೆಲಸ ಮಾಡಿ ಅಂತ ಒಂದು ಕೇಳ್ತೀನಿ. ಹಾಗೆ ಮತದಾರರಲ್ಲಿ ಒಂದು ವಿನಂತಿ ಮಾಡಕ್ ಇಷ್ಟಪಡ್ತೀನಿ. ನೀವು ಮನಸ್ಪೂರ್ವಕವಾಗಿ ನಮಗೊಂದು ಶಕ್ತಿ ಕೊಡಿ, ಮುಂದಿನ ದಿನದಲ್ಲಿ ನಿಮ್ಮ ಸೇವೆ ಮಾಡ್ತೀವಿ ಅನ್ನೋದು ನಂಬಿಕೆ ಇಟ್ಕೊಳ್ಳಿ. ಇದಿಷ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮ್ಯಾನ್ ಬೈರೇಶ್ ತಿಪ್ಟೂರ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.